ಓಕೆ ಓಕೆ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ನಮಸ್ಕಾರ ಎಲ್ರಿಗೂ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷ ಆಗ್ತಿದೆ. ಯಾಕಂತ ಅಂದರೆ ನೀವಿದ್ರೇ ಇವತ್ತು ನಾವೆಲ್ಲ. ಸೊ ಮೀಡಿಯಾದವರು ತುಂಬ ಮುಖ್ಯ ಆಗುತ್ತೆ. ಎರಡನೇದು, ಸೊ ತಾವು ನೋಡ್ತಾ ಇದ್ದೀರಾ ದೇವರ ಕನಸು ಅಲ್ವಾ ಈ ಒಂದು ಚಿತ್ರ, ತಾವೆಲ್ಲರೂ ನೋಡಿರ್ತೀರಾ ಅಥವಾ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ತುಂಬ ಅದ್ಭುತವಾದಂಥ ಚಿತ್ರ. ಇದರ ಆಡಿಯೋ ಯಾವ ಕಡೆಯಿಂದ ಬಂದಿದೆ ಅಂದರೆ ಪಿ ಆರ್ ಕೆ, ತಮಗೆಲ್ಲರೂ ಗೊತ್ತಿರ್ಬೋದು. ಪಿ ಆರ್ ಕೆ ಅಂದರೆ ಪುನೀತ್ ರಾಜ್ಕುಮಾರ್ ಸರ್. ಇವತ್ತು ಅಪ್ಪು ಸರ್ ನಮ್ಮ ಜೊತೆ ಇದ್ದಿದ್ರೆ, ಈ ಮಕ್ಕಳ ಸಿನಿಮಾ ಅಂತಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ನಮ್ಮ ನಮ್ಮ ಚಿಕ್ಕದ್ರಲ್ಲಿದ್ದಾಗ ನಾವೆಲ್ಲ ನಮ್ಮ ವಿಜಯ ರಾಘವೇಂದ್ರ ಅದು ಚಿನ್ನಾರಿ ಮುತ್ತ ನೋಡಿದ್ವಿ, ಅವಾರ್ಡ್ ಬಂದಿದ್ದು ಸಿನಿಮಾಗಳು. ಬಟ್ ಇವತ್ತಿನ ಸ್ಥಿತಿಲಿ ಆ ಥರ ಚಿತ್ರಗಳು ಬರ್ತಾ ಇಲ್ಲ. ಸೊ ಬರೀ ಡಬಲ್ ಮೀನಿಂಗ್ ಚಿತ್ರಗಳು, ಬೇರೆ ಬೇರೆ ಚಿತ್ರಗಳು ಬರ್ತಾ ಇದೆ. ತುಂಬ ಜನಕ್ಕೆ ಅರಿವು ಮೂಡಿಸ್ಬೇಕಾಗಿದೆ. ಹಾಗಾಗಿ ದಯವಿಟ್ಟು ಈ ಒಂದು ಮಕ್ಕಳ ಮತ್ತು ತಂದೆ ತಾಯಿಯ ಒಂದು ಅನುಭವ ಮತ್ತು ಅವರ ಒಂದು ಬಾಂಧವ್ಯ ಏನಿದೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ಇನ್ನೂ ಹೆಚ್ಚಿನ ಪಾಯಿಂಟ್ಸನ್ನು ನಮ್ಮ ತಂಡದವರು ಹೇಳ್ತಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಈ ಒಂದು ಫಿಲಮ್ ಹೇಳ್ಬೇಕಂತಂದರೆ ತುಂಬನೇ ಚೆನ್ನಾಗಿ ಮೂಡಿ ಬಂದಿದೆ. ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಹೇಳ್ದಂಗೆ ತಂದೆ ಮತ್ತು ಮಕ್ಕಳ ಒಂದು ಸಿನಿಮಾ ಆಗಿರೋದ್ರಿಂದ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಈ ಒಂದು ಫಿಲಮನ್ನು. ಆಕ್ಚುಲಿ ಒಂದು 100 ಡೇಸ್ ಓಡಲಿ ಅಂತೇಳಿ ಹಾರೈಸ್ತೀನಿ. ಜೊತೆಗೆ ಒಂದು ಎಲ್ಲರೂ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ಮಕ್ಕಳ ಜೊತೆಗೆ ತಂದೆ ತಾಯಿ ನೋಡೋಂಥ ಒಂದು ಫಿಲಮು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಯಾವುದೇ ಒಂದು ಯಶಸ್ವಿ ವ್ಯಕ್ತಿಗೆ ಸಕ್ಸಸ್ ಆಗಿ ಬೆನ್ನುಲಾಭವಾಗಿ ನಿಂತಿರುವಂಥದ್ದು ಸಾಕಷ್ಟು ಜನಗಳಿಗೆ ಬೆಳೀಬೇಕು ಅಂತ ಆಸೆ ಇರುತ್ತೆ. ಆದರೆ ಈ ಸಿನಿಮಾದಲ್ಲಿರುವಂಥ ಕಲಾವಿದರು ಎಲ್ಲ ಹೊಸಬ್ರು ಬಂದಿದ್ರು ಕೂಡ ಒಂದು ನ್ಯಾಚುರಲ್ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಅವರೇನೋ ಒಂದು ಪಾತ್ರದಲ್ಲಿ ಆ ಒಂದು ಇನ್ವಾಲ್ವ್ಮೆಂಟ್ನ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಈ ಒಂದು ಸಿನಿಮಾವನ್ನು ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ, ಇವತ್ತೆಲ್ಲ ಬಂದು ಎಲ್ಲ AK-47 ಈ ಥರ ತೊಗೊಂಡು ಫೈರ್ ಮಾಡುವಂಥ ಸಿಚುವೇಶನ್, ಎಲ್ಲ ಡಿಶಿಮ್ ಡಿಶಿಮ್ ಅನ್ನುವಂಥ ಒಂದು ಕಾಲದಲ್ಲಿ ಒಂದು ನ್ಯಾಚುರಲ್ ಆಗಿ ಒಂದು ಫ್ಯಾಮಿಲಿ ಸಮೇತ, ಒಂದು ಮಕ್ಕಳಿಗೆ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ನೋಡುವಂಥ ಒಂದು ಒಳ್ಳೆ ಅತ್ಯುತ್ತಮ ಸಿನಿಮಾವನ್ನು ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಮತ್ತು ಒಳ್ಳೆ ಸಾಂಗ್ಸ್, ನಮ್ಮ ಲಿಂಗರಾಜ್ ಇತಿಹಾಸ್ ಅವರು ತುಂಬ ಚೆನ್ನಾಗಿ ಆ ಲಿರಿಕ್ಸ್ಗಳನ್ನ ಬರೆದಿದ್ದಾರೆ, ಅರ್ಥಪೂರ್ಣವಾಗಿದೆ. ಒಂದು ಸಿನಿಮಾ ಒಳಗಡೆ ಕುತ್ಕೊಂಡ್ರೆ ನಮಗೆ ಕಂಪ್ಲೀಟ್ ಯಾವ ಕಡೆನೂ ಕಾನ್ಸಂಟ್ರೇಷನ್ ಇಲ್ಲದೇ ಸಿನಿಮಾದಲ್ಲೇ ಒಂದು ಇನ್ವಾಲ್ವ್ಮೆಂಟ್ ಆಗಬೇಕು. ಅದೇ ಮತ್ತು ನಮ್ಮ ಚೈಲ್ಡ್ಹುಡಲ್ಲಿ ನಾವು ಕೂಡ ಒಂದು ಯಾವ ಥರ ಒಂದು ಚಿಕ್ಕ ಚಿಕ್ಕ ಕನಸುಗಳನ್ನ ನನಸು ಮಾಡ್ಕೊಬೇಕಂತ ಹೇಳಿದ್ರೆ ತುಂಬ ಕಷ್ಟಪಡ್ತಾ ಇದ್ವಿ. ಅದಕ್ಕೆಲ್ಲದಕ್ಕೂ ಕೂಡ ನಮ್ಮ ಬಾಲ್ಯವನ್ನೆಲ್ಲ ನೆನಪಿಸುವಂಥ ಒಂದು ಚಿತ್ರ ಈ ದೇವರ ಕನಸು ಅಂತ ಹೇಳ್ಬೋದು. ಎಲ್ಲರೂ ಕೂಡ ಆದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಕನ್ನಡದ ಎಲ್ಲ ಚಿತ್ರಗಳನ್ನು ಬೆಳೆಸಿ ಅದೇ ರೀತಿ ನಮ್ಮ ದೇವರ ಕನಸಿಗೆ ಹೆಚ್ಚಿನ ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ವಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ನಮಸ್ಕಾರ ಎಲ್ರಿಗೂ ಮಾಧ್ಯಮ ಮಿತ್ರದವ್ರಿಗೆ. ನಾನು ಎಕ್ಸರ್ವಿಸ್ನಲ್ಲಿ ನಾನು ಕೂಡ ಒಬ್ಬ ಯೋಧನಾಗಿ ನಾನು ಸರ್ವಿಸ್ ಮಾಡಿ ಬಂದಿದ್ದೀನಿ. ಹಾಗೆ ಜೊತೆಗೆ ನಮ್ಮೂರ ಪಾಠಶಾಲೆ ಆದಮೇಲೆ ಇದೊಂದು ಅದ್ಭುತವಾದ ಸಿನಿಮಾ ಅಂತ ನನಗೆ ಅನ್ನಿಸ್ತು. ನಿಜವಾಗ್ಲೂ ತುಂಬ ತುಂಬ ಖುಷಿ ಆಯಿತು ಇದನ್ನು ನೋಡಿ. ಮತ್ತು ಹಾಗೆಯೇ ಆ ಒಂದು ಬಾಂಧವ್ಯ ಅಂದರೆ ಮಕ್ಕಳು ಮತ್ತು ಪೋಷಕರ ನಡುವಿನಂಥ ಬಾಂಧವ್ಯ, ಆ ಕನಸಿಗೋಸ್ಕರ ಏನು ಮಾಡಿಸ್ತಾರೆ. ಸೊ ನಾನು ಚಿಕ್ಕ ಹಳ್ಳಿಯಿಂದ ಬಂದಿರೋದ್ರಿಂದ ನಿಜವಾಗಿ ನನ್ನ ಬಾಲ್ಯದ ನನಗೆ ನೆನಪಾಯಿತು ಈ ಒಂದು ಸಿನಿಮಾದಿಂದ. ಹಾಗೆಯೇ ಇಂಥ ಒಂದು ಅದ್ಭುತವಾದ ಆ ಒಂದು ಸಿನಿಮಾ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಆದಂಥ ಸುರೇಶ್ ಲಕ್ಕೂರ್ ಅವರಿಗೆ, ಹಾಗೆಯೇ ಲಿಂಗರಾಜ್ ಇತಿಹಾಸ್ ಅವರಿಗೆ ಆ ಒಂದು ಲಿರಿಕ್ಸ್ ಬರೆದಂಥವ್ರು, ಹಾಗೆ ಮತ್ತು ಈ ಒಂದು ಸಿನಿಮಾನ ಪ್ರಮೋಟ್ ಮಾಡ್ತಾ ಇರೋಂಥ ನಮ್ಮ DMW ಸಂಸ್ಥೆ SSTV ಮತ್ತು ಬೆಸ್ಟ್ಲಿಸ್ಗಳು ಎಲ್ಲರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಬೇಗ ಬೇಗ ನಮಸ್ಕಾರ. ಸೊ ಇವತ್ತೊಂದು ದಿನ ಭಾಳ ಖುಷಿಯಾದ ವಿಷಯ, ಯಾಕೆಂದರೆ ನನ್ನ ಚಿಕ್ಕ ವಯಸ್ಸಿಂದ ನಾನು ಸಣ್ಣ ವಯಸ್ಸಿಂದ ಈ ಫಿಲ್ಮ್ ನೋಡಿದಾಗ ನೆನಪಾಯಿತು. ಇದುವರೆಗೂ ನಾನು ಸೈಕಲ್ ತೊಗೊಂಡೇ ಇಲ್ಲ, ಆ ಒಂದು ನೆನಪು ಇವತ್ತು ಸ್ಟಾರ್ಟ್ ಆಯಿತು. ಯಾಕೆಂದರೆ ಸಾಕಷ್ಟು ಬಡವರ ಮನೆಯಲ್ಲಿ ಒಂದು ಸೈಕಲ್ ತೊಗೊಬೇಕಂದ್ರೆ ಭಾಳ ಕಷ್ಟ ಇದೆ. ಯಾಕೆಂದರೆ ನನಗೆ 50 ವರ್ಷ ಆಗಿದೆ, ಇದುವರೆಗೂ ನಾನು ಸೈಕಲ್ ತೊಗೊಳ್ಳೇ ಇಲ್ಲ. ಯಾಕೆಂದರೆ ಆ ರೀತಿ ರಿಯಲಿಟಿ ದ ಪ್ರಾಕ್ಟಿಕಲ್ ಪಿಕ್ಚರ್ ಯಾವುದು ದೇವರ ಕನಸು ಅಂತ ಒಂದು ಫಿಲಿಂ ಮತ್ತೆ ಒಂದು ನಮಗೆ ನೆನಪು ಮಾಡಿದರೆ ತಮ್ಮೆಲ್ಲರೂ ಫ್ಯಾಮಿಲಿಯಲ್ಲಿ ಎಲ್ಲರೂ ಲೈಫಲ್ಲಿ ಎಲ್ಲರೂ ಈ ಪಿಕ್ಚರ್ ನೋಡಿದ್ರೆ ಮತ್ತೊಂದು ಸತಿ ನೆನಪಾಗುತ್ತೆ. ಎಸ್, ಇಂಥ ಒಂದು ಪಿಕ್ಚರು ನಾವು ಹಳೆಯದರಲ್ಲಿ ಈ ಥರ ಕಷ್ಟದಲ್ಲಿ ಇದ್ದೀವಿ, ಇವತ್ತು ನಮ್ಮ ಲೈಫ್ ಹೇಗಿದೆ ಅಂತ ತಮ್ಮ ಮಕ್ಕಳಿಗೆ ತೋರಿಸಿದ್ರೆ ಅವ್ರಿಗೂ ಅರ್ಥವಾಗುತ್ತೆ ಅಂತ ಒಂದು ಫಿಲಿಂ ದ ಕನ್ನಡ ಮೂವಿ ದೇವರ ಕನಸು. ತಮ್ಮೆಲ್ಲರ ಫ್ಯಾಮಿಲಿಯಲ್ಲಿ ಎಲ್ಲರೂ ಅವರ ಫ್ಯಾಮಿಲಿ ಬಂದು ಈ ಒಂದು ಪಿಕ್ಚರ್ನ ನೋಡಬೇಕು. ಈ ಒಂದು ಪಿಕ್ಚರ್ ಮಾಡಿರೋ ಫ್ಯಾಮಿಲಿಗೆ, ದೇವರ ಕನಸು ಟೀಮಿಗೆ ನನ್ನ ಕಡೆಯಿಂದ ಹಾರ್ಡ್ಲಿ ಥ್ಯಾಂಕ್ಸ್ ಹೇಳ್ತಾ, ತಮ್ಮೆಲ್ಲರೂ ಬಂದು ಈ ಪಿಕ್ಚರ್ ನೋಡಬೇಕು, ನಮ್ಮೆಲ್ಲರಿಗೂ ಈ ಪಿಕ್ಚರ್ ಸಕ್ಸಸ್ ಆಗಬೇಕು ಅಂತ ಕೇಳ್ಕೊಂಡು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ದೇವರ ಕನಸು. ಓಕೆ, ಎಲ್ರಿಗೂ ನಮಸ್ತೆ. ಸೊ ತುಂಬ ಚೆನ್ನಾಗಿದೆ ದೇವರ ಕನಸು. ನಾವಂತೂ ತುಂಬ 3 ಅವರು ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಎಕ್ಸಲೆಂಟ್ ಆಗಿದೆ. ನೀವೂ ಕೂಡ ನೋಡಿ, ಪ್ರತಿ
ಒಂದು ದೇವರ ಕನಸು ಮೂವಿಲಿ ಇರೋಂಥ ತಂಡದವರೆಗೂ ಕೂಡ ನಾನು ಒಂದು ಥ್ಯಾಂಕ್ ಯು ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಒಂದು ಥ್ಯಾಂಕ್ ಯು ಹೇಳ್ತಾ, ಬಂದು ಈ ಒಂದು ಮೂವಿ ನೋಡಿ ತುಂಬ ಅರ್ಥಗರ್ಭಿತವಾಗಿದೆ. ತುಂಬ ಒಂದು ಏನು ಒಂದು ಸಕ್ಸಸ್ಫುಲ್ ಕನಸು ಅನ್ನೋದು ಏನಿದೆ, ಡ್ರೀಮ್ಸು ಅನ್ನೋದು ಏನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆ ಇದೆ. ಸೊ ಬಂದು ಎಲ್ಲ ನೋಡಿ ಅಂತ ಹೇಳ್ತಾ ನಾನು ಒಂದು ಎರಡು ಮಾತು ಮುಗಿಸ್ತೀನಿ. ಆಲ್ ದ ಬೆಸ್ಟ್.